ಈ ಸಲಗ ಚಲನಚಿತ್ರಕ್ಕೆ ದುನಿಯಾ ವಿಜಯ್ ಅವರು ನನ್ನನ್ನೇ ಕರೆದು ಕ್ಲಾಪ್ ಮಾಡಿಸಿದರು ನಾನು ಕ್ಲಾಪ್ ಮಾಡಿದಂತ ಚಲನಚಿತ್ರ ಈ ತಿಂಗಳು 14ನೇ ತಾರೀಕು ಬಿಡುಗಡೆ ಆಗ್ತಾ ಇರತಕ್ಕಂತದ್ದು ಬಹಳ ಸಂತೋಷದ ವಿಚಾರ ಇವತ್ತು ನಾವೆಲ್ಲರೂ ಕೂಡ ಪ್ರೀ ರಿಲೀಜ್ ಈವೆಂಟ್ ನಲ್ಲಿ ಭಾಗಿಯಾಗಿದ್ದೇವೆ ನಾನು ಇತ್ತೀಚೆಗೆ ಸಿನಿಮಾ ಥಿಯೇಟರ್ ಗೆ ಹೋಗಿ ನೋಡೋದು ಕಡಿಮೆ ವಿದ್ಯಾರ್ಥಿ ದೇಶದಲ್ಲಿ ವಾರದಲ್ಲಿ 5-6 ಸಿನಿಮಾಗಳು ನೋಡ್ತಾ ಇದ್ದೆ ಆ ಹೆಚ್ಚಾಗಿ ರಾಜಕುಮಾರ್ ಅವರ ಸಿನಿಮಾಗಳು ಇರ್ತಿದ್ದವು ರಾಜಕುಮಾರ್ ಅವರು ನಮ್ಮ ನನ್ನ ನೆಚ್ಚಿನ ನಟರು ಅವರು ಅವರ ಸಿನಿಮಾಗಳೇ ಜಾಸ್ತಿ ಇರ್ತಿದ್ದವು ರಾಜಕಾರಣದಲ್ಲಿ ಹೆಚ್ಚು ತೊಡಗಿಸ್ಕೊಂಡಿದ್ದರಿಂದ ಥಿಯೇಟರ್ಗಳಿಗೆ ಹೋಗಿ ಚಲನಚಿತ್ರಗಳನ್ನು ನೋಡ್ತಕ್ಕಂಥದ್ದು ಕಡಿಮೆ ಆಗಿತ್ತು ಆದರೆ ಈ ಚಿತ್ರ ಬಿಡುಗಡೆ ಆದಮೇಲೆ ಒಂದಿನ ಹೋಗಿ ಥಿಯೇಟರ್ನಲ್ಲಿ ಸಿನಿಮಾ ನೋಡ್ತೇನೆ ಸಿನಿಮಾ ಪೂರ್ಣವಾಗಿ ನೋಡಿದ ಮೇಲೆ ನನ್ನ ಅಭಿಪ್ರಾಯವನ್ನು ವ್ಯಕ್ತ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ದುನಿಯಾ ವಿಜಯ್ ಹೇಳಿದರು ನಾನು ಈ ಚಿತ್ರದಲ್ಲಿ ಮೊದಲನೇ ಬಾರಿಗೆ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೀನಿ ಅಂತೇಳಿ ಈ ಚಿತ್ರದಲ್ಲಿ ಅವರು ನಟರು ಕೂಡ ಮತ್ತು ನಿರ್ದೇಶಕರು ಕೂಡ ಕೊರೋನಾ ಬಂದು ಚಲನಚಿತ್ರಗಳಿಗೆ ಬಹಳ ದೊಡ್ಡ ಹೊಡೆತ ಬೀಳಿತು ಕಳೆದ 1.5 ವರ್ಷದಿಂದ ಥಿಯೇಟರ್ಗಳು ನಡೆಯಲಿಲ್ಲ ಅನೇಕ ಚಲನಚಿತ್ರಗಳು ಬಿಡುಗಡೆ ಆಗಬೇಕಾಗಿದ್ದವು ಬಿಡುಗಡೆ ಆಗಲಿಲ್ಲ ಅಷ್ಟರ ಮಟ್ಟಿಗೆ ಕೊರೋನಾ ರೋಗ ನಮ್ಮ ಜನಜೀವನವನ್ನು ಅಸ್ತವ್ಯಸ್ತಗೊಳಿಸ್ತು ವಿಜಯ್ ಹೇಳ್ತಾ ಇದ್ದರು ಈ ಕೊರೋನಾ ಬಂದಮೇಲೆ ಸಲಗ ಚಿತ್ರ ಮೊದಲನೇ ಬಾರಿಗೆ ಬಿಡುಗಡೆ ಆಗ್ತಾ ಇದೆ ಅಂತೇಳಿ ಇನ್ನು ಅನೇಕ ಚಲನಚಿತ್ರಗಳು ಬಿಡುಗಡೆ ಆಗಬೇಕಾಗಿತ್ತು ಜನರು ಅಂತ ಸಿನಿಮಾಗಳನ್ನು ನೋಡೋದ್ರಿಂದ ವಂಚಿತರಾದರು ಚಲನಚಿತ್ರ ಮಾಧ್ಯಮ ಇದೆಯಲ್ಲ ಬರೀ ಮನೋರಂಜನೆ ಅಷ್ಟೇ ಅಲ್ಲ ಬದುಕಿಗೆ ಸಂಬಂಧಪಟ್ಟಂಥ ಅನೇಕ ಚಿತ್ರಗಳು ಬರ್ತವೆ ನಮ್ಮ ಬದುಕನ್ನು ತಿತ್ತಕ್ಕಂಥ ಮಾರ್ಗದರ್ಶನ ಮಾಡ್ತಕ್ಕಂಥ ಅನೇಕ ಚಿತ್ರಗಳು ಬರ್ತವೆ ಆ ಚಿತ್ರಗಳನ್ನು ನೋಡಿ ಭಾಳ ಜನ ಒಳ್ಳೆಯವರಾಗ್ತಾರೆ ಕೆಟ್ಟವರಾಗೋರು ಇರ್ತಾರೆ ನಾನು ಈ ಸಲಗ ಸಿನಿಮಾ ನೋಡಿಲ್ಲ ಈ ಸಲಗ ಅಂತ ನೋಡಿದ ಮೇಲೆ ಕೇಳಿದ ಮೇಲೆ ಹೆಸರು ಕೇಳಿದ ಮೇಲೆ ಇದು ಅದ್ಧೂರಿಯಾಗೇ ಇರಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ ನಾನು ಈ ಚಲನಚಿತ್ರ ಬಿಡುಗಡೆಯಾಗಲಿ ನಾಡಿನ ಜನ ನೋಡಿ ಖುಷಿ ಪಡಲಿ ಸಮಾಜದ ಮೇಲೆ ಒಳ್ಳೆ ಪರಿಣಾಮವನ್ನು ಬೀರಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸಿ ಈ ಚಲನಚಿತ್ರದ ಎಲ್ಲ ಚಿತ್ರತಂಡದವರಿಗೆ ಶುಭಾಶಯಗಳನ್ನು ಕೋರಿ ನಿಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ ಚಲನಚಿತ್ರ ಯಶಸ್ವಿಯಾಗಲಿ ಅಂತ ಹಾರೈಸ್ತೇನೆ